ಶುದ್ಧ ಕುಡಿಯುವ ನೀರಿನ ಘಟಕಗಳೇ ಕಲುಷಿತ ಸರ್ಕಾರದ ಯೋಜನೆಯೇ ಜನರ ಆರೋಗ್ಯಕ್ಕೆ ಮಾರಕ ಕಣ್ಮುಚ್ಚಿ ಕುಳಿತ ಗ್ರಾಮೀಣಾಭಿವೃದ್ಧಿ ಇಲಾಖೆ ರಾಜ್ಯದ ಗ್ರಾಮೀಣ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ವಿವಿಧ ಇಲಾಖೆಗಳ ಮೂಲಕ ಕಳೆದ 8 ವರ್ಷಗಳ ಅವಧಿಯಲ್ಲಿ ಪ್ರಯೋಗಾಲಯಗಳ ವರದಿಗಳನ್ನು ಪಡೆಯದೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ ಈಗಾಗಲೇ ಕಾರ್ಯಚರಿಸುತ್ತಿರುವ ಘಟಕಗಳ ಪೈಕಿ ಬಹುತೇಕ ಘಟಕಗಳು ಕಲುಷಿತಗೊಂಡಿವೆ ಐಎಸ್ಒ ಮತ್ತು ಬಿಎಸ್ಐ ಮಾನದಂಡಗಳಿಲ್ಲದೆ ಸಾವಿರಾರು ಘಟಕಗಳನ್ನು ತೆರೆದಿರುವುದು ಸೇರಿದಂತೆ ಹಲವು ಲೋಪದೋಷಗಳನ್ನು ಪತ್ತೆ ಹಚ್ಚಿರುವ ಅಧ್ಯಯನ ವರದಿಯೊಂದು ಘಟಕಗಳ ಕಾರ್ಯಕ್ಷಮತೆಯನ್ನು ಬಹಿರಂಗಪಡಿಸಿದೆ ರಾಜ್ಯದಲ್ಲಿ ಸ್ಥಾಪಿಸಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳ ಕಾರ್ಯಕ್ಷಮತೆ ಕುರಿತು ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರವು ಈ ಕುರಿತು ಬಾಹ್ಯ ಸಂಸ್ಥೆ ಮೂಲಕ ಅಧ್ಯಯನ ನಡೆಸಿದೆ ಈ ವರದಿ ಕುರಿತು ಯೋಜನೆ ಸಾಂಖಿಕ ಇಲಾಖೆಯು ಪರಿಶೀಲನೆ ನಡೆಸಿದೆ ವರದಿಯ ಪ್ರತಿ ಲಭ್ಯವಾಗಿದೆ ರಾಜ್ಯದ ಗ್ರಾಮೀಣ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ನಗರಾಭಿವೃದ್ಧಿ ಸಮಾಜ ಕಲ್ಯಾಣ ಅಲ್ಪಸಂಖ್ಯಾತ ಕಲ್ಯಾಣ ಕ್ರೆಡಿಲ್ ಕೆಎಸ್ ಎಂಎಸ್ ಸಿಎಲ್ ಸೇರಿದಂತೆ ವಿವಿಧ ಇಲಾಖೆಗಳು ನಿಗಮ ಮಂಡಳಿಗಳ ಮೂಲಕ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ತೆರೆದಿತ್ತು ಹಾಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ವಿವಿಧೆಡೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ತೆರೆದಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅವಧಿಯಲ್ಲಿ ಒಟ್ಟು 17,439 ಘಟಕಗಳು ಅನುಷ್ಠಾನಗೊಂಡಿವೆ ಈ ಪೈಕಿ 1664 ಘಟಕಗಳು ಕಾರ್ಯನಿರ್ವಹಿಸುತ್ತಿಲ್ಲ ಕೆಆರ್ಐಡಿಎಲ್ ನಿಂದ 592 ಅಲ್ಪಸಂಖ್ಯಾತರ ಇಲಾಖೆ ಶೇಕಡಾ 30 ಯೋಜನೆ ಇಲಾಖೆ 145 ಸಮಾಜ ಕಲ್ಯಾಣ ಇಲಾಖೆ 48 ಕೆಎಸ್ ಎಂಎಲ್ ಸಿಎಲ್ 7 ಗ್ರಾಮೀಣಾಭಿವೃದ್ಧಿ ಇಲಾಖೆ 10 ಘಟಕಗಳು ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದು ಅಧ್ಯಯನದ ವರದಿಯಿಂದ ತಿಳಿದು ಬಂದಿದೆ ವಿಶೇಷವೆಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮೂಲಕ ತೆರೆದಿದ್ದ 8,624 ಘಟಕಗಳ ಪೈಕಿ 8,465 ಘಟಕಗಳು ಕಲುಷಿತಗೊಂಡಿವೆ ಹಾಗೆ 5,775 ಘಟಕಗಳು ಕಲುಷಿತಗೊಂಡಿರುವ ಬಗ್ಗೆ ಅಧ್ಯಯನ ತಂಡಕ್ಕೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಅದೇ ರೀತಿ 17,439 ಘಟಕಗಳ ಪೈಕಿ 9,493 ಘಟಕಗಳಿಗೆ ಪ್ರಯೋಗಾಲಯದ ವರದಿ ಲಭ್ಯವಿದ್ದರೆ ಇನ್ನುಳಿದ 7,946 ಘಟಕಗಳು ಪ್ರಯೋಗಾಲಯದ ವರದಿಗಳೇ ಲಭ್ಯವಿಲ್ಲ ಅಂತ ಅಧ್ಯಯನ ವರದಿಯಲ್ಲಿ ವಿವರಿಸಲಾಗಿದೆ 17,439 ಘಟಕಗಳ ಪೈಕಿ 1,410 ಘಟಕಗಳನ್ನು ತೆರೆಯಲು ಯಾವುದೇ ಟೆಂಡರ್ಗಳನ್ನು ಕರೆದಿಲ್ಲ 7,132 ಘಟಕಗಳಿಗೆ ಐಎಸ್ಒ ಮತ್ತು ಬಿಐಎಸ್ ಮಾನದಂಡಗಳನ್ನು ಖಚಿತಪಡಿಸಿಲ್ಲ ಹಾಗೂ 1,984 ಘಟಕಗಳ ನಿರ್ವಹಣೆಗಾಗಿ ಯಾವುದೇ ಒಪ್ಪಂದವೂ ಇಲ್ಲ ಎಂಬುದು ವರದಿಯಿಂದ ಗೊತ್ತಾಗಿದೆ ಘಟಕಗಳ ಅಳವಡಿಕೆ ಮತ್ತು ನಿರ್ವಹಣೆಯಲ್ಲಿ ಹಲವು ರೀತಿಯ ಲೋಪದೋಷಗಳಿದ್ದರೂ ಇದಕ್ಕೆ ಕಾರಣರಾದ ಇಲಾಖೆಯ ಎಲ್ಲಾ ಸ್ತರದ ಅಧಿಕಾರಿ ನೌಕರರು ಮತ್ತು ಗುತ್ತಿಗೆ ಕಂಪನಿ ಸೇರಿದಂತೆ ಯಾರೊಬ್ಬರ ಮೇಲೂ ಕ್ರಮ ಕೈಗೊಂಡಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಉಸ್ತುವಾರಿಯಲ್ಲಿ ವಿವಿಧ ಅನುದಾನಗಳ ಅಡಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪಿತವಾಗಿದೆ ಒಟ್ಟು 1000 ಎಲ್ಪಿಎಚ್ ಸಾಮರ್ಥ್ಯದ ಘಟಕಕ್ಕೆ ಅಂದಾಜು 8,50,000 ಗಳನ್ನು ನೀಡಲಾಗ್ತಾಯಿದೆ ನಿರ್ವಹಣೆಗಾಗಿ ವಹಿಸಲಾಗಿರುವ ಘಟಕಗಳನ್ನು ಸುಸ್ಥಿತಿಯಲ್ಲಿಡಲು ಪ್ರತಿ ತಿಂಗಳು ಪ್ರತಿ ಘಟಕಕ್ಕೆ ಇಲಾಖೆಯಿಂದ 3,000 ರುಗಳ ಅನುದಾನ ಒದಗಿಸಲಾಗುತ್ತಿದೆ ಸಬ್ಸ್ಕ್ರೈಬ್ ನೌ
and press the bell icon. Never miss an update.